ಕೃಷಿ ಕಾಯ್ದೆ ವಿರೋಧಿಸಿ ಘಟಪ್ರಭಾದಲ್ಲಿ ಪ್ರತಿಭಟನೆ. ಕೇಂದ್ರದ ನೂತನ ಕೃಷಿ ಕಾಯ್ದೆ ವಿರೋಧಿಸಿ ರೈತರಿಂದ ಘಟಪ್ರಭಾದಲ್ಲಿ ಪ್ರತಿಭಟನೆ. ಸರ್ಕಾರ ತಂದ ಕಾಯ್ದೆಗಳು ರೈತರ ಬಾಳಿಗೆ ಕೊಳ್ಳೆಯಿಟ್ಟಿವೆ. ತಮಗೆ ಭಿಕ್ಷೆ ನೀಡುವ ಬಂಡವಾಳಶಾಹಿಗಳಿಗೆ ಸರ್ಕಾರದ ಕಾಯ್ದೆಗಳು ಅನುಕೂಲ, ರೈತರಿಗಲ್ಲ. ಘಟಪ್ರಭಾದ ಮೃತ್ಯುಂಜಯ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘದಿಂದ ಪ್ರತಿಭಟನೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಮೂರು ಕೃಷಿ ಕಾಯ್ದೆ ರದ್ದತಿಗೆ ಆಗ್ರಹಿಸಿ ದೇಶವ್ಯಾಪಿ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಹಾಗೂ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರ ಬೇಡಿಕೆ ಈಡೇರದ ಕಾರಣ ಭಾರತ ಬಂದ್ಗೆ ರೈತ ಸಂಘಟನೆಗಳು ಕರೆ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಗೋಕಾಕ್ ತಾಲೂಕಿನ ಘಟಪ್ರಭಾದ ಮೃತ್ಯುಂಜಯ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘದ ನೂರಾರು ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮೂಲಕ ಬಂದು ಪ್ರತಿಭಟನೆ ಮಾಡುತ್ತಾ ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಮಾನವ ಸರಪಳಿ ಮಾಡಿ ಸ್ಥಳದಲ್ಲೇ ಉಪಹಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ ಬಣದ, ತಾಲೂಕು ಅಧ್ಯಕ್ಷ ಬಣದ ಮಂಜುನಾಥ್ ಪೂಜೇರಿ ಮಾತನಾಡಿ, ಕೇಂದ್ರ ಸರ್ಕಾರ ಮಾಡಿದ ಕಾಯ್ದೆಗಳು ಚುನಾವಣೆಯಲ್ಲಿ ತಮಗೆ ಭಿಕ್ಷೆ ನೀಡುವ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡಲು ಹೊರತು ರೈತರಿಗಲ್ಲ. ಮತ್ತು ಇವರು ತಂದ ಕಾಯ್ದೆಗಳು ರೈತರ ಬಾಳಿಕೆ ಕೊಳ್ಳಿಯಿಡುವಂತಹ ಕಾಯ್ದೆಗಳು ಎಂದು ವಿರುದ್ಧ ಕಿಡಿಕಾರಿದರು. ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯ ಸಂಚಾಲಕರಾದ ಚುನಪ್ಪ ಪೂಜೇರಿ ಮಾತನಾಡಿ, ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿರುವ ರೈತರು ಹಾಗೂ ನಾವೆಲ್ಲರೂ ಯಾರಿಗೂ ದುಡ್ಡು ಕೊಟ್ಟು ಕರೆದು ತಂದಿಲ್ಲ. ರೈತರು ಯಾರ ದಲ್ಲಾಳಿಗಳಲ್ಲ, ತಾವು ಕೂಡ ರೈತರ ಮಕ್ಕಳಿದ್ದೀರಿ, ಹೀಗೆ ಹೇಳಲಿಕ್ಕೆ ನಾಚಿಕೆ ಆಗಬೇಕೆಂದರು. ಈಗ ರಾಷ್ಟ್ರದವ್ ನಡ್ತದ, ರಾಷ್ಟ್ರವ್ಯಾಪ್ತಿ ಮಾಡಕ್ ಅಂತ ಹೇಳ್ತೀರಿ. ಇವ್ರು ರೈತರಲ್ಲ ದಲ್ಲಾಳರು ಅಂತ ಹೇಳುವಂತ ಕೀಳು ಮಟ್ಟದ ರಾಜಕಾರಣಕ್ಕೆ ಕೇಂದ್ರ ಮತ್ತು ರಾಜಕಾರಣಗಳು ಹೇಳೋ. ತಾವೇನ ಚುನಾವಣೆ ಒಳಗ ಕೈ ಓಡ್ತೀರಿ, ತಮಗೇನು ಭಿಕ್ಷಾ ನೀಡ್ತಾ ಇದ್ದಾರ ಅಂತ ಉದ್ಯಮಿಗಳ ಪರ ತಾವ್ ಇದ್ದೀರಿ ಅನ್ನೋದನ್ನ ತಾವು ಸಾಬೀತುಪಡಿಸಕ್ ಹೊಂಟಿದ್ದೀರಿ. ಏನಾಗ್ಲಿ, ಆ ಭಾಗದ ಎಲ್ಲಾ ರೈತರು ದಿಲ್ಲಿ ಒಳಗ ತಮ್ಮನ್ನ ಕೇಳಬೇಕು, ಪ್ರತಿಭಟಿಸಿ ಈ ಕಾಯ್ದೆಗಳನ್ನ ಹಿಂಪಡಿಬೇಕಂತ ಹೇಳಿ ಹೋರಾಟಕ್ಕೆ ಕೂತವರ ಸುಮಾರು 12 ದಿನ ಆಯ್ತು, ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅದೇನು ಮೋದಿ ಅವರು ಹೇಳ್ತಾರೋ, ಯಾಕಂದ್ರೆ ಇಲ್ಲೆಲ್ಲ ಬಂದಿರತಕ್ಕಂಥವ್ರನ್ನ ಯಾರು ಪಗಾರ ಕೊಟ್ಟು ಕರೆಸ್ತಕ್ಕಂಥವ್ರಲ್ಲ. ಇಲ್ಲಿ ಒಳಗು ಇವತ್ತು ಲಕ್ಷಾಂತರ ಜನ ಬೀದಿ ಒಳಗೆ ಕೂತಾರೋ ಅವರು ಅಲ್ಲ. ಇದೆಲ್ಲ ಇವತ್ತ ಈ ಸರ್ಕಾರ ನೈತಿಕತೆ ಬರ್ತಕ್ಕಂಥ ಕೆಲಸ ಅಲ್ಲ, ಇದು ರೈತ ವಿರೋಧಿ ವಿಚಾರ. ತಾವು ರೈತರ ಮಕ್ಕಳಿದ್ರೆ ನಮ್ಗೆಲ್ಲ ನಾಚಿಕೆ ಅಬ್ರು ಆಗ್ಬೇಕು. ಇಂತ ಒಂದು ಮಾತನಾಡದ ಇವತ್ ಗಂಭೀರ ಆಗಿ ರೈತರನ್ನ ಕರೆದು ಚರ್ಚೆ ಮಾಡಿ ಏನ್ ಕಾಯ್ದೆಗಳು ಸುಮಾರದವು, ಯಾವ ಕಾಯ್ದೆ ವಾಪಸ್ ಆಗ್ಬೇಕು ಅನ್ನೋದ ಇವತ್ ನರೇಂದ್ರ ಮೋದಿ ಚರ್ಚೆ ಮಾಡ್ಬೇಕಾಗೈತಿ. ಅದನ್ನೆಲ್ಲ ಬಿಟ್ಟ ಇವ್ರ ದಲ್ಲಾಳಿಗಳ ವ್ಯಾಪಾರಸ್ಥರ ಅಂತ ಒಬ್ಬ ಕಾರ್ಪೊರೇಟ್ ಕಂಪನಿ ಪರವಾಗಿರ್ತಕ್ಕಂಥ ನರೇಂದ್ರ ಮೋದಿ ಹಣವನ್ನವ ಇವತ್ತ ದಾಖಲೆ ಮುಖಾಂತರ ಸರ್ಕಾರಕ್ಕೆ ಈಗಾಗಲೇ ನಮ್ಮನ್ನು ಇಟ್ಟುಕೊಳ್ಳಲ್ಲ ಮನವರಿಕೆ ಮಾಡ್ಯಾರು. ಅದೇ ರೀತಿಯಾಗಿ ಇವತ್ ರಾಜ್ಯ ಸರ್ಕಾರ ನಮ್ಮಲ್ಲಿ ಭೂ ಸುಧಾರಣೆ ಕಾಯ್ದೆ ಅಂತೇಳಿ ವಿದ್ಯುತ್ ಖಾಸಗೀಕರಣ ಅಂತೇಳಿ ಇವತ್ತೇನು ಕಾಯ್ದೆಗಳು ಮಾಡತ್ತಾರು, ಈ ಕಾಯ್ದೆಯಿಂದ ಇವತ್ತು ರೈತ ಕುಲನ ನಾಶ ಆಕತಿ. ಯಾಕಪ್ಪ ಅಂದ್ರೆ ಎಲ್ಲ ಕಾರ್ಪೊರೇಟ್ ಕಂಪನಿಯವರ ಎಲ್ಲಾ ಭೂಮಿಯನ್ನು ತಗೊಂಡು ಸುಮಾರು ನಾವು 5-6 ವರ್ಷಕ್ಕೆ ಎಲ್ಲಾ ಭೂಮಿ ಮಾರಿ ಮತ್ತು ಜೀತ ಪದ್ಧತಿ ಇರ್ತಕ್ಕಂತ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ನರೇಂದ್ರ ಮೋದಿಗೆ ರೈತರನ್ನು ಬೀದಿಯಲ್ಲಿಟ್ಟು ರಾಜಕಾರಣ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ